ಅಲೋ ಸೀರಿಯಲ್ ಬಿಡ್ತಾಳೆ, ನಾನ್ ಕುಡಿಯೋದ್ ಬಿಡ್ತೀನಿ, ನಿನ್ ಮೇಕಪ್ ಹಾಕದ್ ಬಿಡ್ತೀಯಾ, ನಮ್ಗೆ ನನ್ ಯಾರು ಮೇಡಮ್ ಹೀರೋ ಮಾಡ್ತಾರೆ, ಏನು ನೋಡಕ್ ಚೆನ್ನಾಗಿದ್ದೀನಿ ಅನ್ಬಿಟ್ಟು ಹೀರೋ ಮಾಡ್ಬಿಡ್ತಾರೆ. ಅಮೃತಾಂಜನ್, ಆಮೇಲೆ ಇನ್ನೊಂದು ನಮ್ಮ ಅಮಿತ್ ರಾಜ್ ಅವರು ಡೈರೆಕ್ಟ್ ಮಾಡಿದ್ ಬಾಯ್ಬಿಡ್ಕಿ ಅಂತ, ಅದು ಚೆನ್ನಾಗಿ ಇಟ್ಕೊಡ್ತು ಫ್ಯಾಮಿಲಿ ಆಡಿಯನ್ಸ್ ತುಂಬಾ. ಇವತ್ತು ಆಂಟಿರು ಅಜ್ಜಿರು ಎಲ್ಲ ಮಾತಾಡಿಸ್ತಾರೆ, ಜಮ್ಮು ಕಾಶ್ಮೀರ ಅಲ್ಲಿ ಬಾರ್ಡರ್ ಅಲ್ಲಿ ಇರೋದವರು, ಅಲ್ಲಿಂದ ಫೋನ್ ಮಾಡಿ ಅದೇ ಇಡೀ ವಿಡಿಯೋ ತುಂಬಾ ಚೆನ್ನಾಗಿದೆ ನಿಮ್ದು, ಅದು ಕ್ಲೈಮ್ಯಾಕ್ಸ್ ಸೀನ್ ಸಕ್ಕಾಗಿದೆ, ಇಲ್ಲಿ ಎಲ್ಲಾರು ನೋಡಿ ನಮ್ ಕರ್ನಾಟಕದವ್ರು ಇಲ್ಲಿ ಎಷ್ಟ್ ಜನ ಇದ್ರೆ ಎಲ್ಲಾರ್ಗೂ ಶೇರ್ ಮಾಡಿದೀನಿ ನಮ್ ಗ್ರೂಪ್ ಅಲ್ಲಿ. ಅಂದ್ರೆ ಅದಕ್ ಮುಂಚೆ ಎಲ್ಲ ನೆಗೆಟಿವ್ ಟ್ರೋಲ್ ಟ್ರೋಲ್ ಅಂದ್ರೆ ಎದ್ರುಕೊಳ್ಳೋರು, ಬಟ್ ನಮ್ ವಿಡಿಯೋ ಪಾಸಿಟಿವ್ ಆಗಿ ಟ್ರೋಲ್ ಮಾಡಿದ್ರು ಎಲ್ಲಾ ಕಡೆ, ಅಂದ್ರೆ ಏನೋ ಒಂದ್ ಮಾಡ್ಬಿಟ್ಟಿದೀವಿ ಅಂತಲ್ಲ ಮೇಡಮ್, ಏನೋ ಒಂದ್ ಮಾಡ್ತಾ ಇದೀವಿ ಅಂತ ಜನಕ್ಕೆ ಅನ್ಸ್ತಾ ಇದೆ ಅಷ್ಟೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಅಮೃತಾಂಜನ್ ಒಂದು ಶಾರ್ಟ್ ಮೂವಿ, ಸೊ ನಿಮಗೆ ಒಂದು ಲೈಫ್ ಕೊಟ್ಟಂತ ಶಾರ್ಟ್ ಮೂವಿ, ಸೊ ಈಗ ಏನ್ ನೀವು ಸಿನಿಮಾಗಳ ಮಾಡ್ತಿದ್ರು, ಸೊ ಎಲ್ಲೇ ಹೋದ್ರು ನಿಮ್ಮನ್ನ ಗುರುತಿಸೋದು ಕೂಡ ಅಮೃತಾಂಜನ್. ಅಮೃತಾಂಜನ್, ಆಮೇಲೆ ಇನ್ನೊಂದು ನಮ್ಮ ಅಮಿತ್ ರಾಜ್ ಅವರು ಡೈರೆಕ್ಟ್ ಮಾಡಿದ್ ಬಾಯ್ಬಿಡ್ಕಿ ಅಂತ, ಅದು ಚೆನ್ನಾಗಿ ಇಟ್ಕೊಡ್ತು ಫ್ಯಾಮಿಲಿ ಆಡಿಯನ್ಸ್ ತುಂಬಾ. ಇವತ್ತು ಆಂಟಿರು ಅಜ್ಜಿರು ಎಲ್ಲ ಮಾತಾಡಿಸ್ತಾರೆ ಇದಕ್ಕೆ ಜಗಳ ಕಂಟೆಂಟ್ಗೆ. ಸೊ ಅವಾಗ ಅಮೃತಾಂಜನ್ ಶಾರ್ಟ್ ಮೂವಿ ರಿಲೀಸ್ ಆದಾಗ ನಿಮ್ಗೆ ಸಿಕ್ಕಂತ ಬೆಸ್ಟ್ ಅಂದ್ರೆ ರೆಸ್ಪಾನ್ಸ್ ನಮ್ಗೆ, ನನಗೆ ಇವತ್ತು ಮರೆಯಲ್ಲ, ನಾನು ಒಂದು ಫೋನ್ ಬಂತು ಎಲ್ಲಿಂದ ಅಂದ್ರೆ ಆರ್ ಪಿ ಎಫ್ ಕಮಾಂಡರ್ ವಾರ್ಡ್ರಿಂದ, ನಾವು ಅವರು ಫೋನ್ ಮಾಡ್ಬಿಟ್ಟು ನಾವು ಈ ತರ ಸೋಲ್ಜರು ಟ್ರಾಫಿಕ್ ಕಮಾಂಡು, ನಿಮ್ ವಿಡಿಯೋ ನೋಡಿದ್ರು ತುಂಬಾ ಇಷ್ಟ ಆಯ್ತು, ಹಿಂಗೆ ಈ ತರ ನಾನು ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಎಲ್ಲರಿಗೂ ಕಳಿಸಿದ್ದೆ. ಸೀರಿಯಸ್ಲಿ? ಓಕೆ, ಫೋನ್ ಮಾಡಿ ಒಂದು ಮೆಸೇಜ್ ಅಲ್ಲೂ ಮಾಡಿ, ಓಕೆ ಅದಂತೂ ಯಾವತ್ತೂ ಮರೆಯಲ್ಲ. ಅಂದ್ರೆ ಪಕ್ಕಾ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇತ್ತು ಅದರಲ್ಲಿ, ಸೊ ಐ ಥಿಂಕ್ ಅವ್ರನ್ನ ಕೂಡ ನಗ್ಸಿದೆ, ಸೊ ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಅವ್ರು ಹೇಳಿದ್ರು ಅಲ್ವಾ, ಸೊ ತುಂಬಾ ಖುಷಿ ಆಗಿರ್ಬೇಕು. ಏ ನಿಜವಾಗ್ಲೂ ಮೇಡಮ್, ಎಲ್ಲ ಟೀಮ್ ಅವ್ರಿಗೆಲ್ಲ ಖುಷಿ ಆಯ್ತು, ಯಾಕೆಂದ್ರೆ ಅಲ್ಲಿವರೆಗೂ ಹೋಗಿ ಅಲ್ಲಿ ಜಮ್ಮು ಕಾಶ್ಮೀರ ಅಲ್ಲಿ ಬಾರ್ಡರ್ ಅಲ್ಲಿ ಇರೋದವರು, ಅಲ್ಲಿಂದ ಫೋನ್ ಮಾಡಿ ಪಾಪ ಅವ್ರ ಪರಿಸ್ಥಿತಿ ಯಾವ ತರ ಮಾಡಿದ್ರು. ಅದೇ ಇಡೀ ವಿಡಿಯೋ ತುಂಬಾ ಚೆನ್ನಾಗಿದೆ ನಿಮ್ದು, ಅದು ಕ್ಲೈಮ್ಯಾಕ್ಸ್ ಸೀನ್ ಸಕ್ಕಾಗಿದೆ, ಇಲ್ಲಿ ಎಲ್ಲರೂ ನೋಡಿ ನಮ್ ಕರ್ನಾಟಕದವ್ರು ಇಲ್ಲಿ ಎಷ್ಟ್ ಜನ ಇದ್ರೆ ಎಲ್ಲಾರ್ಗು ಶೇರ್ ಮಾಡಿದೀನಿ ನಮ್ ಗ್ರೂಪ್ ಅಲ್ಲಿ, ಎಲ್ಲಾರು ನೋಡಿ ಖುಷಿ ಪಡ್ತಾ ಇದ್ರೆ ಅದಕ್ಕೆ ನಿಮ್ಗೊಂದು ಕಂಗ್ರಾಟ್ಸ್ ಹೇಳೋಣ. ನಾನು ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸರ್, ನೀವು ಫೋನ್ ಮಾಡಿ ನಿಜ ಖುಷಿ ಆಯ್ತು, ಯಾವತ್ತೂ ಮರೆಯಲ್ಲ. ಸೂಪರ್. ಸೊ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಮಾಡಿದಾಗ ಈ ತರ ಏನಾದ್ರೂ ಒಂದು ರೆಸ್ಪಾನ್ಸ್ ಬಂತು, ಅಪ್ರಿಷಿಯೇಷನ್ ಸಿಕ್ತು ಅಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದು ಇಲ್ಲ ಅಂತ ಅನ್ಸುತ್ತೆ. ಸೊ ಈಗ ಅಮೃತಾಂಜನ್ ಕ್ಲೈಮ್ಯಾಕ್ಸ್ ಸೀನ್ ಡೆಫಿನೆಟ್ಲಿ ಬೇಕೇ ಬೇಕು, ಸೊ ವ್ಯೂವರ್ಸ್ಗೋಸ್ಕರ ಆ ಒಂದು ಡೈಲಾಗ್ ಕಾಂಬಿನೇಷನ್ ಇದ್ರೆ ಚಂದ. ಕಾಂಬಿನೇಷನ್ ಇಲ್ಲಿ ಭವ್ಯ ಅವ್ರು ಮೊನ್ನೆ ಸಿಕ್ಕಿದ್ರು, ಸೊ ಹೇಳಿದಿದ್ರೆ ಹಂಗೆ ವಿಡಿಯೋ ಕಾಲ್ ಮಾಡ್ಸಿ ಕೇಳಿ, ಅದೊಂದು ಡೈಲಾಗ್ ಹೇಳ್ತೀನಿ ಬಿಡಿ. ಅದೋ ಸೀರಿಯಲ್ ಬಿಡ್ತಾಳೆ, ನಾನ್ ಕುಡಿಯೋದ್ ಬಿಡ್ತೀನಿ, ನಿನ್ ಮೇಕಪ್ ಹಾಕದ್ ಬಿಡ್ತೀಯಾ, ಅವರು ಸೀರಿಯಲ್ ಸಖತ್. ಅಂದ್ರೆ ಸೀರಿಯಲ್ ಹುಚ್ಚು ನಿಮ್ಗೂ ಇತ್ತಾ, ಸೀರಿಯಲ್ ಅಲ್ಲಿ ಸೇರ್ಬೇಕು, ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ ಮೇಡಮ್? ಅಂದ್ರೆ ಅವಕಾಶ ಅಂತ ಎಲ್ಲೇ ಬರ್ಲಿ ನನಗೆ ಇಷ್ಟ ಆಗಿ ಮಾಡ್ತೀನಿ. ಏನಾದ್ರೂ ಚಾನ್ಸಸ್ ಸಿಕ್ಕಿತಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ಕೆ? ಆ ಸೀರಿಯಲ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ನಾನು ಆಗ ಅಮೃತಾಂಜನ್ಗಿಂತ ಮುಂಚೆ. ಅಂದ್ರೆ ನಾನು ಅಂದ್ರೆ ಕೆಲ್ಸ ಏನು ಮಾಡ್ದೇನೆ ಏನೋ ಅದ್ರೊಳಗೆ ಹೋಗ್ಬೇಕು ಎಲ್ಲೋ ಒಂದ್ ಕಡೆ ಅವಕಾಶ ಚಿಕ್ಕ ಪುಟ್ಟದ ಏನೋ ಇಳಿಬೇಕು ಅಂತ, ಹಂಗಾಗಿ ಯಾವ್ದೇ ಅವಕಾಶ ಬಂದ್ರು ಬಿಡ್ತಾ ಇರ್ಲಿಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಜೂನಿಯರ್ ಅಂದ್ರೆ ಕರೆದ್ರು ಹಿಂಗೆ ಸೀರಿಯಲ್ ಈ ತರ ಏನು ಹೇಳಿಲ್ಲ, ಹೋಗಿ ಒಂದಿನ ವೇಟ್ ಮಾಡಿಸಿದ್ರು, ಎರಡನೇ ದಿನ ನೈಟ್ ಕರೆದ್ರು ಜೂನಿಯರ್ಸ್ ಇಲ್ಲಿ ಜೂನಿಯರ್ಸ್ ಇಲ್ಲಿ ಅಂದ್ರು, ಕರೀತಾರ ಬನ್ನಿ ಬನ್ನಿ ಅಂದ್ರು, ನಾನು ಹೊಸ ಬಟ್ಟೆ ಎಲ್ಲ ತಗೊಂಡು ಹಾಕೊಂಡು ಹೋಗ್ಬಿಟ್ಟಿದೀನಿ ಮಾಡಿದೆ ನಾನು, ತಪ್ಪೇನಿಲ್ಲ. ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಖುಷಿಯಿಂದ ಮಾಡಿದ್ರೆ, ಸೊ ಮುಂದಕ್ಕೊಂದು ಅಂತ ತಲುಪೆ ತಲುಪ್ತೀವಿ, ಕಾನ್ಫಿಡೆಂಟ್ ಮಾಡಬೇಕು. ಇವಾಗ ಏನ್ ಅನ್ಸುತ್ತೆ ಅವಾಗ ಮಾಡಿದ್ದಕ್ಕೆ? ಮೇಡಮ್ ಅದೇನೆ, ಅದೆಲ್ಲ ಮಾಡಿದಕ್ಕೇನೆ ನನ್ಗೆ ಸಿಕ್ಕಿದ, ನಾನು ಡೈರೆಕ್ಟ್ ಆಗಿ ಹೀರೋನೇ ಆಗ್ಬೇಕು ಅಂದ್ರೆ ನಮ್ಗೆ ನನ್ ಯಾರು ಮೇಡಮ್ ಹೀರೋ ಮಾಡ್ತಾರೆ, ಏನು ನೋಡಕ್ ಚೆನ್ನಾಗಿದ್ದೀನಿ ಅನ್ಬಿಟ್ಟು ಹೀರೋ ಮಾಡ್ಬಿಡ್ತಾರೆ ಸಡನ್ ಆಗಿ ಹೋಗಿ ನಿಮ್ಗೆ ಆಗ್ಬೇಕು ಅಂದ್ರೆ ಯಾರು ಇದು ಮಾಡಲ್ಲ, ಏನಿದೆಪ್ಪ ಬ್ಯಾಕ್ ಗ್ರೌಂಡ್ ಅಂತಾರೆ ಎಷ್ಟ್ ಇಡಿ ಅಲ್ವಾ. ಬಟ್ ಕೆಲವ್ರು ಇದಾರೆ ಅಂದ್ರೆ ಇಂಡಸ್ಟ್ರಿಲಿ ಒಳ್ಳೆ ಟ್ಯಾಲೆಂಟ್ ನ ಗುರುತಿಸಿ ಚಾನ್ಸ್ ಕೊಡೋರು ಅಂದ್ರೆ, ಈಗ ನಮ್ಮ ಮೋಹಿತ್ ಸರ್ ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ ನಮ್ಮನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ, ಬಟ್ ನಮ್ಮನ್ನ ಮೋಲ್ಡ್ ಮಾಡಿ ಮಾಡಿದ್ರು, ಆ ತರ ಒಳ್ಳೆಯವ್ರು ಇರ್ತಾರೆ. ಸೊ ಆ ಟೈಮಲ್ಲಿ ತುಂಬಾ ಟ್ರೋಲ್ಸ್ ಕೂಡ ಆಯ್ತು ಅಮೃತಾಂಜನ್ ಟೈಮಲ್ಲಿ, ಸೊ ನಿಮಗೆ ಎದುರಾದಂತ ಟ್ರೋಲ್ಸ್, ಸೊ ಅದನ್ನ ಫೇಸ್ ಮಾಡಿದ ಅನುಭವ ಹೇಗೆ? ಮೇಡಮ್ ನೆಗೆಟಿವ್ ಆಗಿ ಯಾವುದೂ ಆಗಿಲ್ಲ, ನಮ್ಗೆ ಎಲ್ಲ ಪಾಸಿಟಿವ್ ಆಗಿದೆ.
ಹಂಗಾಗಿ ನಮ್ಗೆ ಕಂಪ್ಲೀಟ್ ಖುಷಿನೇ, ನೆಗೆಟಿವ್ ಯಾವುದು ಮಾಡಲಿಲ್ಲ ನಮಗೆ. ಅವಾಗಲೇ ನಮ್ಗೆ ಗೊತ್ತಾಗಿದ್ದು ಅಂದರೆ ಅದಕ್ಕೆ ಮುಂಚೆ ಎಲ್ಲ ನೆಗೆಟಿವ್ ಟ್ರೋಲು ಟ್ರೋಲು ಅಂದರೆ ಎದ್ರುಕೊಳ್ಳೋರು, ಬಟ್ ನಮ್ಮ ವಿಡಿಯೋ ಪಾಸಿಟಿವ್ ಆಗಿ ಟ್ರೋಲ್ ಮಾಡಿದ್ರು ಎಲ್ಲ ಕಡೆ. ಹಂಗಾಗಿ ಟ್ರೋಲರ್ಸ್ಗೂ ನಾವು ಥ್ಯಾಂಕ್ ಯು ಹೇಳಲೇಬೇಕು, ಅವರಿಂದನೂ ಅರ್ಧ ರೀಚ್ ಆಗಿದೆ. ಹಾಂ, ಪಾಸಿಟಿವ್ ಟ್ರೋಲು ಮಾಡ್ಬೋದು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ಟಾಗ ಪಾಸಿಟಿವ್ ಟ್ರೋಲ್ ಮಾಡ್ತಾರೆ, ಇಲ್ಲ ನಾವು ಅದು ಇದು ಏನೇನೋ ಹುಚ್ಚಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ನೆಗೆಟಿವ್ ಆಗಿ ಟ್ರೋಲ್ ಮಾಡೇ ಮಾಡ್ತಾರೆ. ಆ ನೆಗೆಟಿವ್ ಆಗಿ ಟ್ರೋಲ್ ಮಾಡೋರು ಇದ್ರೇನೆ ತಪ್ಪದಾರಿ ಹಿಡಿತಾರೆ, ಅವ್ರನ್ನ ಸರಿದಾರಿ ಹಿಡಕ್ಕೆ ಹೆಂಗಾಗ್ಬಿಡ್ತು ಅಂದ್ರೆ ನಾವು ಸ್ಟಾರ್ಟಿಂಗು ರಿಹರ್ಸಲ್ ಸ್ಟಾರ್ಟ್ ಮಾಡಿದಾಗ ಹಂಗೆ ಹೋಗ್ತಾ ಹೋಗ್ತಾ ಒಂದು 3 days 4 days ಏನೋ ಒಂಥರ ಫ್ರೆಂಡ್ಸ್, ಮುಂಚೆಯಿಂದ ಕಾಲೇಜಲ್ಲಿ ಇರ್ತಿದ್ರು ಫ್ರೆಂಡ್ಸ್, ಹಂಗಾಗ್ಬಿಡ್ತು. ಬೆಳಗ್ಗೆ ಸಂಜೆವರೆಗೂ ರಿಹರ್ಸಲ್ ಮಾಡೋದು, ಆಮೇಲೆ ಅಲ್ಲಿ ನಾಗರಬಾಬಿ ಮನೆ ಮಾಡ್ತೀನಿ, ಅಲ್ಲಿ ಹೋಗೋದು. ಅಲ್ಲಿ ನಮ್ಮ ಮೋಹಿತ್ ಸರ್ ಒಳ್ಳೆ ಕುಕ್ಕು, ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಗೆ ಡೈಲಿ ಒಂದೊಂಥರ ಚಿಕನ್ನು ಅದು ಇದು ಮಾಡಿಕೊಡೋರು, ತಿಂತಾ ಇದ್ದು ಮಲ್ಕೋತಾ ಇದ್ದು ಬೆಳಿಗ್ಗೆ ಬಂದು ಮತ್ತೆ ರಿಹರ್ಸಲ್ ಮಾಡ್ತಾ ಇದ್ದು. ಆ ತರ ಒಂದು ಬಾಂಡಿಂಗ್ ಇವತ್ತು ಅದೇ ಬಾಂಡಿಂಗ್ ಟೀಮ್ ಜೊತೆ. ಸೊ ಐ ಥಿಂಕ್ ಅದೇ ಟೀಮ್ ಕಂಟಿನ್ಯೂ ಆಗಿದೆ. ಸೊ ಯಾವ ಶಾರ್ಟ್ ಮೂವೀಸ್ ಮಾಡಿದ್ರು ಮತ್ತೆ? ಅಮೃತಾಂಜನ್ ಆದ್ಮೇಲೆ ಆಪರೇಷನ್ ಬೇಬಿ ಡಾಟ್ ಕಾಮ್ ಮಾಡಿದ್ರು, ಆಪರೇಷನ್ ಆದ್ಮೇಲೆ ಬಾಯ್ಬಡ್ಕಿ 102 -18 +102 ಫಿಗರ್ ಪ್ರಾಪ್ ತಿರಸ್ತು ಭಾವಪೂರ್ಣ ಶ್ರದ್ಧಾಂಜಲಿ, ಆಮೇಲೆ ಚರಂಡಿಯಲ್ಲಿ ಡಿ ಚರಣ್ಣು, ಆಮೇಲೆ ಇದು ಸಡನ್ ಆಗಿ ಬತ್ತೀಟ್ರಿ ಏನಾಗುತ್ತೆ ಈಗ ಮೊನ್ನೆ ಟ್ರೈಲರ್ ರಿಲೀಸ್ ಆಗಿದೆ ಬ್ರ್ಯಾಂಡೆಡ್ ಭಾಗ್ಯಮ್ಮ ಅಂತ, ಅದು 23rd ರಿಲೀಸ್ ಆಗುತ್ತೆ ಬ್ರ್ಯಾಂಡೆಡ್ ಭಾಗ್ಯಮ್ಮ ಅಂತ. ನೈಟಿ ತಗೊಂಡ್ ಕಣ್ಣ ಯಾವುದು ಪೂಮಾ ಮತ್ತೆ ಅಡಿಡಾಸ್ ಅಡಿಡಾಸ್ ತಗೊಂಬಂದ್ರ ಇಲ್ಲ, ನಾವು ಕಾಸ್ಟ್ಯೂಮ್ಗೆ ಏನಕೋ ಒಂದ್ ಕಡೆ ಹೋದಾಗ ನಮ್ಗಲ್ಲಿ ನಾವು ಆಲ್ರೆಡಿ ಶೂಟ್ ಮಾಡ್ಬಿಟ್ಟಿದೀವಿ ಹೋಗ್ತೀವಿ, ಪೂಮಾದಲ್ಲಿ ನೈಟಿ ಬಿಟ್ಟವ್ರೆ ಸೀರಿಯಸ್ ಆಗಿ. ಅದು ಸ್ಪೋರ್ಟ್ಸ್ ತರದ್ದು ನೈಟಿ, ನಮ್ಮ ಅಮಿತ್ ಅವರು ಕರೆದ್ಬಿಟ್ಟು ಬ್ರೋ ನೈಟಿ ಬಿಟ್ಬಿಟ್ಟವ್ರೆ. ಗೊತ್ತಿಲ್ಲ ನಮ್ಗೇನ್ ಗೊತ್ತು, ಪೂಮಾ ಅಡಿಡಾಸ್ ಎಲ್ಲ ನೈಟಿ ಇರ್ತದೆ ಅಂತ ನಮ್ಗೇನ್ ಗೊತ್ತು ಮೇಡಮ್. ಹೋದಾಗ ಏನು ಐತಲ್ಲ ಬೇಡ ಬಿಡ್ರಿ ಏನ್ ಅದ್ರಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಪೂಮಾ ಅಡಿಡಾಸ್ ಎಲ್ಲ ನೈಟಿ ಐತೆ ಅಂತ. ಬಟ್ ಆ ಕಾನ್ಸೆಪ್ಟ್ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ನಿಮ್ಮ ಶಾರ್ಟ್ ಮೂವೀಸ್ ಅಲ್ಲಿ ಇಟ್ಟಿರ್ತೀರಲ್ಲ, ಅದೊಂಥರ ಎಲ್ರು ನಗಿಸುತ್ತೆ, ಎಷ್ಟೋ ಟೆನ್ಷನ್ಸ್ ಇರುತ್ತೆ. ಸೊ ರಿಲೀಫ್ ಮಾಡೋಕೆ ಒಂದು ಶಾರ್ಟ್ ಮೂವಿ ದಿ ಬೆಸ್ಟ್ ಅಂತ. ತುಂಬಾ ಜನ ಮೆಸೇಜ್ ಮಾಡಿದಾರೆ ಮೇಡಮ್. ಎಷ್ಟು ಜನ ಯಾವ ತರ ಎಲ್ಲ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ನನಗೆ ಲೈಫಲ್ಲಿ ತುಂಬಾನೇ ಬೇಜಾರಾಗಿತ್ತು, ಈ ತರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಡೈಲಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇದ್ದೆ, ನಿಮ್ಮ ಶಾರ್ಟ್ ಫಿಲಮ್ ನೋಡಿ ನಿಜವಾಗ್ಲೂ ಖುಷಿ ಆಯಿತು, ಅದನ್ನೆಲ್ಲ ಮರಿತೀನಿ ನಾನು ನಿಮ್ಮ ಶಾರ್ಟ್ ಫಿಲಮ್ ನೋಡಿ, ಆ ತರ ಎಲ್ಲ ಮೆಸೇಜ್ಗಳೆಲ್ಲ ಮಾಡಿದ್ದಾರೆ. ಯಾಕಂದ್ರೆ ಈಗ ಸಾಕಷ್ಟು ಮೂವೀಸ್ ಅಲ್ಲೂ ಅಷ್ಟೇ, ಸೀರಿಯಲ್ಸ್ ಕಾಮನ್ ಡೈಲಾಗ್ಸ್ ಕಾಮನ್ ನಗ್ಸೋದಕ್ಕೆ ನಾವ್ ಅದನ್ನ ಗೆಸ್ ಮಾಡಿರ್ತೀವಿ ಆಲ್ರೆಡಿ, ಸೊ ಏನ್ ನೆಕ್ಸ್ಟ್ ಬರುತ್ತೆ ಅಂತ. ಸೊ ಆ ತರದೊಂದು ಕಾಮಿಡಿ ನಗ್ಸೋ ಸೀನ್ಸ್ ಗಳಿರ್ಬೋದು. ಸೊ ಬಟ್ ಶಾರ್ಟ್ ಮೂವೀಸ್ ನಿಮ್ಮ ಒಂದು ಸೀರೀಸ್ ನೋಡಿದಾಗ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕ್ಯಾರಿ ಆಗುತ್ತೆ, ಅಂಡ್ ಟೈಟಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಹೆಂಗೆ ಇದು ಕ್ರಿಯೇಟ್ ಮಾಡ್ತೀರಾ, ಹೇಗೆ ಯೋಚನೆ ಮಾಡ್ತೀರಾ ಟೀಮ್? ಮೇಡಮ್ ಅದೇ ಪ್ರತಿಯೊಂದು ನಾವು ಏನ್ ಮಾಡ್ತೀವಿ ಕೆಲಸ ಸುಮ್ಮನೆ ಏನೋ ಮೈಂಡ್ ಗೊತ್ತು ಮಾಡ್ಬಿಡಲ್ಲ, ಅವ್ರ ರೈಟ್ರು ಬರೆಯೋರು, ನಮ್ಮ ಡೈರೆಕ್ಟರ್ಸು ಬರೆಯೋರು, ಟೈಟಲ್ ಇಡಬೇಕಾದ್ರೂ ಸಾವಿರಾರು ಸಲ ಯೋಚನೆ ಮಾಡಿರ್ತಾರೆ. ಒಂದು ಕತೆ ಬರಿಬೇಕಾದ್ರೂ ಅಷ್ಟೇ ತುಂಬ ದಿನ ಟೈಮ್ ತೊಗೊಂಡೇ ಬರೀತಾರೆ, ಅದಕ್ಕೆ ಸ್ವಲ್ಪ ಡಿಲೇ ಆಗೋದು ನಮ್ಮದು. ಮೈಂಡಿಗೆ ಏನೋ ಬಂದ್ಬಿಡ್ತು ಅದನ್ನು ಬರ್ದ್ಬಿಟ್ಟು ಮಾಡ್ಬಿಡೋಣ ಅಂತ ಬಂದುಬಿಟ್ರೆ ಬೇಗ ಮಾಡ್ಬೋದು, ಬಟ್ ಬೇಡ, ಜನ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅದಕ್ಕೆ ಅಟ್ಲೀಸ್ಟ್ ರೀಚ್ ಮಾಡೋಕ್ಕೆ ನಾವು ನಮ್ಮ ಕೈಲಿ ಆದಷ್ಟು ಪ್ರಯತ್ನ ನಾವು ಮಾಡಬೇಕು. ಅಂಡ್ ನಿಮ್ಮ ಆದರ್ಶ ಪುರುಷ ನೋಡಿದೆ, ಸೊ ಅದು ಕೂಡ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ, ಬಟ್ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಅದು ಏನು ಅಂದ್ರೆ ಅದು ಮುಂಚೆ ಮಾಡಿ. ಟೀಮ್ ಮೆಂಬರ್ ಆಗಿ ನನಗೂ ತುಂಬಾ ಖುಷಿ ಇದೆ, ಪರ್ಸನಲಿ ನನಗೂ ತುಂಬಾ ಖುಷಿ ಇದೆ. ಈ ತರ ಒಂದು ಟೀಮ್ ಸಿಕ್ಕಿದೆ, ಅದನ್ನ ಅಂದ್ರೆ ಈ ತರ ಒಂದು ಟೀಮ್ ಸಿಕ್ಕಿ, ಈ ತರ ರೆಕಗ್ನೈಸೇಷನ್ ಸಿಕ್ಕಿ ಅಂದ್ರೆ ಏನೋ ಒಂದು ಮಾಡ್ಬಿಟ್ಟಿದೀವಿ ಅಂತಲ್ಲ ಮೇಡಮ್, ಏನೋ ಒಂದು ಮಾಡ್ತಾ ಇದೀವಿ ಅಂತ ಜನಕ್ಕೆ ಅನಿಸ್ತಾ ಇದೆ ಅಷ್ಟೇ.
ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಬಿಟ್ಟಿದೀವಿ, ಮಾಡಕ್ ಒಂದ್ ದಾರಿ ಸಿಕ್ಕಿದೆ, ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ ತುಂಬಾ ಖುಷಿ ಅಲ್ವಾ. ಅಂದ್ರೆ ಇವಾಗ ಎಷ್ಟೋ ಸಾಧನೆ ಸಾಧಕರಿದ್ದಾರೆ, ಸೊ ಎಷ್ಟೋ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರಿದ್ದಾರೆ. ಸೊ ಅವ್ರ ಒಂದ್ ಮೂಲ ಬಂದು ಒಂದ್ ಕನ್ಸು ಇರುತ್ತೆ ಅಲ್ವಾ. ಸೊ ನಿಮ್ ಕನ್ಸು ಕೂಡ ಆ ಸ್ಟೇಜ್ ಇಂದ ಇಲ್ಲಿವರೆಗೂ ನೀವು ನೆನ್ಸ್ಕೊಂಡ್ರೆ ಅದೇ ಹೇಳಿದೆ ಎಷ್ಟು ಖುಷಿ ಅನ್ಸುತ್ತೆ. ಹೌದು ಮೇಡಮ್, ಅಂದ್ರೆ ಏನೇ ಒಂದು ಈಗ ನಾವೇನೋ ಸಾಧನೆ ಮಾಡಿದೀವಿ ಅಂತಲ್ಲ, ಆ ದಾರಿಲಿ ಇದೀವಿ ಅಷ್ಟೇ. ಏನೋ ಒಂದು ಚಿಕ್ಕ ಪುಟ್ಟ ಹೆಜ್ಜೆಗಳು ಇಡ್ತಾ ಇದೀವಿ, ಮಾಡ್ಬೇಕಾಗಿರೋದು ತುಂಬಾ ಇದೆ ಮೇಡಮ್. ಇವಾಗ ಏನಾರ ನಾವು ಮಾಡಿರೋದೇ ಸಾಧನೆ ಅನ್ಕೊಂಡ್ಬಿಟ್ರೆ ಇಲ್ಲೇ ನಿಂತೋಗ್ಬಿಡುತ್ತೆ ನಮ್ದು ಜರ್ನಿ. ನಾವು ಯಾವತ್ತು ನಾವು ಸಾಯೋವರೆಗೂ ನಾ ಇನ್ನ ಏನಾರು ಮಾಡ್ಬೇಕು ಅಂತಾನೆ ಮುಂದೆ ಹೋಗ್ತಾ ಇರ್ಬೇಕು. ಅವಾಗ್ಲೇ ಬೇರೆ ಬೇರೆ ಮಾಡಕ್ಕೆ ನಾವು ಮುಂದೆ ಹೋಗ್ತಾ ಇರ್ತೀವಿ. ನಾವು ಇವತ್ತು ನಾನೇನೋ ಮಾಡ್ಬಿಟ್ಟಿದೀನಿ, ನಾನೇನೋ ಸಾಧನೆ ಮಾಡ್ಬಿಟ್ಟಿದೀನಿ ಅನ್ಕೊಂಡ್ರೆ ಅದೇ ಲಾಸ್ಟ್, ಆ ಸಾಧನೆ ಮುಂದೆ ಹೋಗಲ್ಲ. ಅಂದ್ರೆ ಮೇಡಮ್, ಇವಾಗ ನಾನು ಜಸ್ಟ್ ಕೆಲ್ಸ ಇಂಜಿನಿಯರಿಂಗ್ ಮುಗಿಸಿ ನಾನೇನೋ ಒಂದ್ ಮಾಡ್ಬೇಕು ಅನ್ಕೊಂಡು ಸುಮ್ನೆ ಆಗ್ಲಿಲ್ಲ. ಮಾಡಕ್ಕೆ ದಾರಿ ಅಂದ್ರೆ ಇಡದೆ ಹೊರಗಡೆ ಅಂದ್ರೆ ಆಚೆ ಬಂದೆ. ನಾನ್ ಮನೇಲಿ ಕುತ್ಕೊಂಡು ನಾನು ಏನಾರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಏನೂ ಆಗಲ್ಲ. ಹೊರಗ್ ಬರ್ಬೇಕು, ಮಾಡ್ಬೇಕು. ನಮ್ ಕೈಲಾದ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕು. ಏನೇ ಇದ್ರು ಪೇಷನ್ಸ್ ಇಂದ ವೇಟ್ ಮಾಡ್ಬೇಕು. ನಿಮ್ ಮನೇಲಿ ಬರ್ದಿದ್ರೆ ಏನ್ ಸಿಗ್ಬೇಕು ಅದ್ ಸಿಕ್ಕೇ ಸಿಗುತ್ತೆ. ಯಾರು ತಪ್ಸಕ್ಕಾಗಲ್ಲ, ಯಾರ ತಟ್ಟೆಯನ್ನ ಯಾರು ಕಿತ್ಕೊಳಕಾಗಲ್ಲ ಮೇಡಮ್. ಸಿಕ್ಕೇ ಸಿಗುತ್ತೆ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕಷ್ಟೇ. ಅದಕ್ಕೆ ನಾವೇನೋ ಮಾಡ್ತೀವಿ, ನಾವೇನೋ ಒಂದು ಶಾರ್ಟ್ ಫಿಲಂ ಮಾಡ್ಬೇಕು ಅನ್ಕೊಂಡಿದೀವಿ, ಮಾಡ್ಬಿಡಿ. ನೀವು ತಪ್ಪೋ ಸರಿನೋ ನಾಲ್ಕು ಜನ ನೋಡಿದವ್ರು ಹೇಳ್ತಾರೆ ಈ ತರ ತಪ್ಪು ಮಾಡಿದಿ ಸರಿ ಮಾಡು ಅಂತ. ಇಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ಯಾ ಅಂತಾರೆ. ಅದ್ ಬಿಟ್ಬಿಟ್ಟು ಮಾಡ್ಬೇಕು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ, ಏನು ಆಚೆ ಬರಲ್ಲ. ಕಾರ್ಯರೂಪ ತಂದ್ಬಿಡ್ಬೇಕು. ಸುಮ್ನೆ ಕುತ್ಕೊಂಡು ಮನೇಲಿ ಯೋಚನೆ ಮಾಡಿ ಕಾರ್ಯರೂಪ ಬರ್ಬೇಕು ಅಂದ್ರೆ ನೀವು ಹೊರಗಡೆ ಬರ್ಬೇಕು.